ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಿಮ್ಮ ಹತ್ರ ಒಂದು ವಿಚಾರ ಕೇಳ್ಕೊಂಬ ಅಂತ ಬಾವ ಹೇಳಿದ್ರು. ಏನು? ಏನಿಲ್ಲ ಸರ್, ಅದು ಪತ್ರಿಕೆಯಲ್ಲಿ ಹೆಸರು ಹಾಕ್ಸ್ಬೇಕಲ್ಲ, ಅದಕ್ಕೆ ನಿಮ್ಮ ಮನೆಯವರ ಹೆಸರೆಲ್ಲ ಲಿಸ್ಟ್ ಹಾಕ್ಸ್ಕೊಂಬ ಅಂತ ಬಾವ ಹೇಳಿದ್ರು, ಅದಕ್ಕೆ ಬಂದೆ. ಯಶೋದ, ಡೈರಿನಲ್ಲಿ ಒಂದು ಲಿಸ್ಟ್ ಬರೆದಿಟ್ಟಿದ್ದೀನಿ, ಅದನ್ನು ತಗೊಂಬಾವ. ಹೋಗು. ತರ್ತೀನಿ. ಮುರಳಿ, ಮಜ್ಜಿಗೆನ ಎಷ್ಟೊತ್ತಪ್ಪ ಕಾಯಿಸ್ತೀಯಾ? ಕುಡಿ. ಸರಿಯಾಗಿ ಹೆಸರು ಹಾಕ್ಲಿಲ್ಲ ಅಂದ್ರೆ ಅವ್ರ ಹೆಸರಿಲ್ಲ ಇವ್ರ ಹೆಸರಿಲ್ಲ ಅಂತ ಅದನ್ನೇ ಒಂದ್ ದೊಡ್ಡ ತಕರಾರು ಮಾಡ್ಬಿಡ್ತಾರೆ. ಹೌದಮ್ಮ, ಈ ಲಿಸ್ಟ್ ಅಲ್ಲಿ ಎಲ್ಲಾರ ಹೆಸರು ಇದೆಯಪ್ಪ, ಇದ್ರಲ್ಲಿ ಹೇಗಿದೆಯೋ ಹಾಗೆ ಹಾಕಿಸ್ಬಿಡಿ. ಎಲ್ಲ ಸರಿಯಾಗಿದೆ ಅಲ್ಲ? ಹಾ, ಹೂನಪ್ಪ. ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ. ಏನಪ್ಪ ಮುರಳಿ, ಮನೆ ತಂಗ ಬಂತು ಒಂದ್ ತೂತ್ ಊಟ ಮಾಡದೆ ಹಾಗೆ ಹೋಗ್ತಿದ್ಯಲ್ಲ. ಅದಕ್ಕೇನಂತೆ, ಇನ್ನೊಂದ್ಸತಿ ಊಟಕ್ಕೆ ಅಂತಾನೆ ಬರ್ತೀನಿ, ಈಗ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದೀನಿ. ಒಳ್ಳೇದು, ಹೋಗ್ಬಿಟ್ಟು ಬಪ್ಪ. ಬರ್ತೀನಮ್ಮ. ಹಾಗೇನಿಲ್ವೋ, ಟಯರ್ಡ್ನೆಸ್ ಅಂಗ್ ಕಾಣಿಸಿದೆ ಅಷ್ಟೇ. ನಿನಗೆ ಮದ್ವೆ ಫಿಕ್ಸ್ ಆಗ್ಲಿ ಇರೋ ಗೊತ್ತಾಗುತ್ತೆ. ಮೇಡಮ್, ಕಾರ್ತಿಕ್ ಅವ್ರ ಮನೆ ಇದೇನಾ? ಹೌದು. ನೀವು? ಅಣ್ಣ ಇದ್ದಾರಾ? ಇಲ್ಲ, ಹೊರಗಡೆ ಹೋಗಿದ್ದಾರೆ. ನೀವ್ಯಾರು? ರಾಮನಗರದಲ್ಲಿ ನಿಮ್ ಬೀಗರು ಅಶ್ವಥ್ ಅವ್ರ ಇದಾರಲ್ಲ, ಅವ್ರ ಮೂರನೇ ಮಗಳು ಚಿತ್ರನ್ನ ನನ್ಗೆ ನಿಶ್ಚಯ ಮಾಡಿರೋದು. ಇವರು ನನ್ನ ಫ್ರೆಂಡು, ಇದೇ ರೋಡಲ್ಲಿ ಅವ್ರ ಮನೆ ಇರೋದು. ಇವನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ, ಹಾಗೆ ನಿಮ್ಮನೇನು ಇಲ್ಲೇ ಇರೋದು ಅಂತ ಗೊತ್ತಾಯ್ತು. ನಮ್ಮಣ್ಣನ ಮನೆ ಅಲ್ವಾ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೇದಾಯ್ತು, ಬನ್ನಿ, ಒಳಗೆ ಬನ್ನಿ, ಬನ್ನಿ, ಬನ್ನಿ. ತಗೊಳ್ಳಿ. ಥ್ಯಾಂಕ್ಸ್ ಅಮ್ಮ. ನೀವ್ ನಮ್ಮ ಮನೆಗ್ ಬಂದಿದ್ ತುಂಬಾ ಸಂತೋಷ ಆಯ್ತು. ಈ ಮದ್ವೆಲಿ ಕೊಡೋದು ತಗೊಳೋದ್ರ ಬಗ್ಗೆ ಎಲ್ಲ ಸರಿಯಾಗಿ ಮಾತಾಡ್ಕೊಂಡಿದ್ದೀರಾ? ಹುಡುಗಿ ನಂಗೆ ತುಂಬಾ ಇಷ್ಟ ಆದ್ಲು, ಅದಕ್ಕೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ಒಪ್ಕೊಂಬಿಡಿ ಅಂತ ಮನೇಲಿ ಹೇಳ್ಬಿಟ್ಟೆ. ಸರಿಯಾಗಿ ಹೇಳಿದ್ದೀರಾ ಇವ್ರೇ. ಚಿತ್ರ ಯಾರಿಗಿಷ್ಟ ಆಗಲ್ಲ ಹೇಳಿ? ಬಂಗಾರ, ಬಂಗಾರದಂತ ಹುಡುಗಿ ನಮ್ಮನೆಗೆ ಸೊಸೆಯಾಗಿ ಬರ್ಬೇಕಾಗಿತ್ತು, ಏನ್ ಮಾಡೋದು, ಆಗ್ಲಿಲ್ಲ. ಏನ್ ಹೇಳ್ತಿದ್ದೀರಾ ಅಮ್ಮ? ಹೌದು ಇವ್ರೇ, ನನ್ನ ಎರಡನೇ ಮಗ ಇದ್ದಾನಲ್ಲ ಕಾರ್ತಿ ತಮ್ಮ ಕೃಷ್ಣಂಗೆ ನಿಶ್ಚಯ ಆಗ್ಬೇಕಾಗಿತ್ತು. ಏನೋ ದೇವರ ಮನ್ಸಲ್ಲಿ ಏನಿತ್ತೋ, ಆಗ್ಲಿಲ್ಲ. ನೀವಿಬ್ರು ರಿಲೇಟಿವ್ಸು, ಸಂಬಂಧ ಬೇರೆ ಮಾಡ್ಕೊಂಡಿದ್ದೀರಾ, ಮತ್ತೇನು? ಸಂಬಂಧ ಎಲ್ಲ ಏನಲ್ಲ, ಅವರಿಬ್ರು ಜೀವಕ್ ಜೀವ ಕೊಡೋ ಅಷ್ಟು ಇಷ್ಟ ಪಟ್ಕೊಂಡಿದ್ರು. ಭುವಿ ಮದ್ವೆ ಮಾಡ್ಕೊಂಡಾಗಿದ್ದಾಗಿಂದನು ಚಿತ್ರ ಇಲ್ಲೇ ಬಂದಿರೋಳು. ನಮ್ ಕೃಷ್ಣನ್ನ ಕೃಷ್ಣಮವ ಕೃಷ್ಣಮವ ಅಂತ ಜೀವ ಬಿಡೋಳು. ಮತ್ತೇನ್ ಪ್ರಾಬ್ಲಮ್ ಆಯ್ತು, ನೀವ್ ಒಪ್ಕೊಂಡಿಲ್ವಾ? ಅದೆಲ್ಲ ಏನಿಲ್ಲ ಇವ್ರೇ, ನಾನು ಮೊದ್ಲು ಮೊದ್ಲು ಒಂದೇ ಮನೆಯಿಂದ ಇಬ್ರು ಹುಡುಗಿರ್ನ ತಂದ್ಕೊಳ್ಳೋದ್ ಬೇಡ ಅಂತಾನೆ ಇದ್ದೆ. ಆದ್ರೆ ಇಬ್ರು ಲಿಮಿಟ್ ಮೀರಿ ಇಷ್ಟ ಪಟ್ಬಿಟ್ಟಿದ್ರು. ಇನ್ನು ವಿಷಯ ಗೊತ್ತಿರೋ ನಾನೇ ಬೇಡ ಅಂತ ಹೇಳಕ್ಕಾಗತ್ತಾ? ಹೆಣ್ಣಿನ ಶಾಪ ಒಳ್ಳೇದಲ್ಲ ನೋಡಿ, ಅದಕ್ಕೆ ನಾನು ಸರಿ ಅಂತಾನೆ ಹೇಳ್ಬಿಟ್ಟೆ. ಆದ್ರೆ ಅವ್ರಪ್ಪ ಅದೇನ್ ಅನ್ಕೊಂಡ್ರೋ ಗೊತ್ತಿಲ್ಲ, ಮದ್ವೆ ಒಪ್ಕೊಳ್ಳಲ್ಲ ಅಂತ ಹೇಳ್ಬಿಟ್ರು. ಆ ಚಿತ್ರನು ಅಕ್ಕನ್ ನೋಡ್ಕೊಂಡು ಹೋಗೋ ನೆಪದಲ್ಲಿ ಆಗಾಗ ಕೃಷ್ಣನ್ ನೋಡ್ಕೊಂಡು ಹೋಗಕ್ ಬರೋಳು. ಸರಿ, ಈಗ ಮದ್ವೆ ನಡೆಯಲ್ಲ ಅಂತ ಗೊತ್ತಾದ್ಮೇಲೂ ಹೇಗವ್ರಿಬ್ರು ಒಂದೇ ಮನೇಲಿ ಇಡೋದು? ಅದಕ್ಕೆ ನಮ್ ಕಾರ್ತಿಗೆ ಬೇರೆ ಮನೆ ಮಾಡ್ಕೊಂಡು ಹೋಗೋದಕ್ ಹೇಳ್ಬಿಟ್ಟೆ.
ಆ ಚಿತ್ರ ನಿಮ್ಗೆ ಹೆಂಡತಿ ಆಗ್ಬೇಕು ಅಂತಾನೆ ಇದೆಯೇನೋ. ಹಣೆ ಬರ ಯಾರಿಗೆ ಗೊತ್ತು?